ನಮಸ್ಕಾರ ವೀಕ್ಷಕರೇ, ಪ್ರಗತಿ ಪ್ರೈಮ್ ಟೈಮ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಏಪ್ರಿಲ್ 1ಕ್ಕೆ ವಿಕಾಸ ಪರ್ವ ಸಮಾವೇಶ ಹಿನ್ನೆಲೆ ಕೊರಟಗೆರೆಗೆ HDK ಆಗಮನ. JDS ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ, ಕೊರಟಗೆರೆ JDS ಕಾರ್ಯಾಧ್ಯಕ್ಷ ನರಸಿಂಹರಾಜು ಹೇಳಿಕೆ. ಶುಭ ಶುಕ್ರವಾರದ ಅಂಗವಾಗಿ ಲೂರ್ದು ಮಾತಾ ಚರ್ಚಿನಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ. ಏಸು ಮಾಡಿದ ಬೋಧನೆಗಳು ಹಾಗೂ ಕಾರ್ಯಗಳು ಅಪಾರವಾದವು. ಲೂರ್ದು ಮಾತಾ ಚರ್ಚಿನ ಸಿಸ್ಟರ್ ಜನಾರ್ಡಿನ್ ಹೇಳಿಕೆ. ಮಧುಗಿರಿಯಲ್ಲಿ ಮಲ್ಲೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಹಿನ್ನೆಲೆ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿದ ರಥೋತ್ಸವ. ರಥೋತ್ಸವಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್. ವ್ಯವಸಾಯವನ್ನೇ ನಂಬಿ ಜೀವನ ನಡೆಸುತ್ತಿರುವ ರೈತ ಗೋವಿಂದಪ್ಪ, ವ್ಯವಸಾಯ ಮಾಡಬೇಕೆಂದರೆ ವಿದ್ಯಾಭ್ಯಾಸ ಅವಶ್ಯಕ. ಯಾವುದೇ ಉಪಕರಣಗಳನ್ನ ಬಳಸದೆ ಎತ್ತುಗಳ ಮುಖಾಂತರ ಉಳುಮೆ ಮಾಡುತ್ತಿರುವ ಗೋವಿಂದಪ್ಪ. ಬಾಮೈದಿನ ಮದುವೆ ಹಿನ್ನೆಲೆ ಬ್ಯಾಂಕ್ ಲಾಕರ್ನಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ತಂದು ಮನೆಯಲ್ಲಿಟ್ಟಿದ್ರು. ಆದ್ರೆ ಇದನ್ನೆಲ್ಲ ಗಮನಿಸಿ ಹೊಂಚು ಹಾಕಿ ಕೂತಿದ್ದ ಕಳ್ಳರು ಸಮಯ ನೋಡಿ ತಮ್ಮ ಕೈಚಳಕ ತೋರಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಎಲ್ಲಿದೆ ನೋಡಿ ಅದರ ಫುಲ್ ಡೀಟೇಲ್ಸ್. ನೆಲಮಂಗಲ ಪಟ್ಟಣದ ನಿವಾಸಿಗಳಾದ ಲೋಕೇಶ್ ಎಂಬುವರ ಮನೆಯಲ್ಲಿ ನಮ್ಮ ಬಾಮೈದನ ಮದುವೆ ನಿಶ್ಚಯವಾಗಿದ್ದ ಹಿನ್ನೆಲೆ ಮನೆಗೆ ಚಿನ್ನಾಭರಣ ತಂದಿಟ್ಟಿದ್ದು ಮನೆಯ ನೋಡುವ ಮೊದಲ ಶಾಸ್ತ್ರಕ್ಕೆ ತೆರಳಿದ್ದೆವು. ಬೀಗ ಹೊಡೆದು ಮನೆಯಲ್ಲಿಟ್ಟಿದ್ದ 60 ಗ್ರಾಂ ಲಾಂಗ್ ಚೈನ್, 30 ಗ್ರಾಂ ನೆಕ್ಲೆಸ್, 18 ಗ್ರಾಂ ಬ್ರಾಸ್ಲೆಟ್, ಒಟ್ಟು 300 ಗ್ರಾಂ ಚಿನ್ನಾಭರಣ ಸೇರಿದಂತೆ ಶ್ರೀ ಮಹಾಲಕ್ಷ್ಮಿಯ ಬೆಳ್ಳಿಯ ಮುಖವಾಡ, ಸುಮಾರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾರೆ. ಗೊತ್ತಿಲ್ಲ, ಈಗ ನೋಡಿದ್ರೆ ಎಲ್ಲವರೆಗೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಈಗ ನಮ್ಮ ಓನರ್ ಅಂಕಲ್ ಈಗ ಫೋನ್ ಮಾಡಿದ್ರು, ಒಂದು ಅರ್ಧ ಗಂಟೆ ಮುಂಚೆ 4:15 ಫೋನ್ ಮಾಡಿದ್ರು. ನಾವು ಅಲ್ಲಿಂದ ಬಂದ್ವಿ ತಿರ್ಗ, ಅಷ್ಟೊಂದು ಅಷ್ಟಲ್ಲಿ ಈ ತರ ಆಗಿತ್ತು. ಟೋಟಲ್ 60 ಗ್ರಾಮ್ ಚಿನ್ನ ಚೈನು, ಲಾಂಗ್ ಚೈನು, 30 ಗ್ರಾಮ್ದೊಂದು ನೆಕ್ಲೆಸ್, ಆಮೇಲೆ 18 ಗ್ರಾಮ್ದೊಂದು ಬ್ರಾಸ್ಲೈಟು, 24 ಗ್ರಾಮ್ದೊಂದು ಪಳ್ ಚೈನು, ಆಮೇಲೆ 4 ಟೋಟಲ್ 2 ರಿಂಗು, ಆಮೇಲೆ 4 ಜೊತೆ ಒಲೆ. ಅದ್ರಲ್ಲಿ ಒಂದು 14 ಗ್ರಾಮ್ ಒಲೆ ಜಿಂಕೆ, ಒಂದು 8 ಗ್ರಾಮ್ದು, ಒಂದು 6 ಗ್ರಾಮ್ದು, ಒಂದು 4 ಗ್ರಾಮ್ದು. ಯಾವ ರೀತಿ ಬಂದಿರಬೇಕು ಒಳಗಡೆ ಅಂತೀರಿ? ಗೊತ್ತಿಲ್ಲ ಸರ್. ಆಮೇಲೆ ಒಂದು ಬೆಳ್ಳಿದೊಂದು ಮುಖಕೋಡ, ವರ್ಮಾಲಕ್ಷ್ಮಿದು ಲಕ್ಷ್ಮಿ ಮುಖಕೋಡ ಬೆಳ್ಳಿದೊಂದು. ಬಸವರಾಜು ಮನೆಯವರು ತಮ್ಮ ಸ್ವಂತ ಊರಿಗೆ ತೆರಳಿದ್ದರು. ಮನೆಯ ಬೀಗ ಹೊಡೆದು ಮನೆಯೆಲ್ಲ ಜಾಲಾಡಿದರೂ ಏನೂ ಕೂಡ ಸಿಗದೆ ಸಿಕ್ಕಿದ್ದನ್ನೇ ದೋಚಿ ಪರಾರಿಯಾಗಿದ್ದಾರೆ. ಬೆಳಗ್ಗೆ ಊರಿಂದ ಬಂದೆ, ಬಂದ್ಬಿಟ್ಟು ನಾನು ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಹೋದೆ. ಸ್ಕೂಲಿಂದ ಬಂದು ನೋಡಿದೆ ಫುಲ್ ಬಾಗಿಲೆಲ್ಲ ಓಪನ್ ಆಗಿತ್ತು. ಮತ್ತೆ ಹೋಗಿ ಅಂಕಲ್ಗೆ ಹೇಳಿದೆ, ಕೆಳಗಡೆ ಮನೆ ಅಂಕಲ್ಗೆ. ಅವ್ರು ಬಂದ್ಬಿಟ್ಟು ನೋಡಿದ್ರು ಸರಿ ಬಿಡು ಅಂತ. ಪಕ್ಕದ ಮನೆಯವ್ರಿಗೆ ಹೇಳೋದಂತ ಹೋದಾಗ ಅವ್ರ ಮನೇಲಿ ಕಳ್ತಾನ ಆಗಿತ್ತು. ನಮ್ಮನೇಲಿ ಏನೂ ಸಿಗಾಕೊಂಡಿಲ್ಲ, ನಮ್ಮನೇಲಿ ಏನೂ ಇಲ್ಲ, ನಮ್ಮನೇಲಿ ಏನೂ ಇರಲಿಲ್ಲ, ಅವ್ರು ತಾಂಡೋಗಾಗಿಲ್ಲ. ನಿಮ್ಮ ತಂದೆ ತಾಯಿ? ನಮ್ಮಪ್ಪ ಬಸವರಾಜು, ತಾಯಿ ಸ್ನೇಹಿತರ. ಅವ್ರ ಪಕ್ಕದ ಮನೇಲಿ ಆಗಿದೆಯಂತೆ. ಮನೇಲಿ ಏನು ಇಟ್ಟಿರ್ಲಿಲ್ವ? ಬೀರು ಏನೋ ತಗ್ದಿಲ್ಲ, ಬೀರು ತಗ್ದಿದ್ದಾರೆ, ಆದ್ರೆ ನಾವೇನು ಇಟ್ಟಿರ್ಲಿಲ್ವಲ್ಲ. ಹಂಗೆ ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆದರೆ ನೆಲಮಂಗಲ ಟೌನ್ ವ್ಯಾಪ್ತಿಯಲ್ಲಿ ಈ ಹಿಂದೆಯೂ ಸುಮಾರು ಕಳವು ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಪೊಲೀಸರು ಮಾತ್ರ ಯಾವುದೇ ಕಳ್ಳತನ ಪ್ರಕರಣಗಳನ್ನು ಭೇದಿಸಿಲ್ಲವೆಂಬುದು ವಿಪರ್ಯಾಸವೇ. ರೈತ ಭಾರತ ದೇಶದ ಬೆನ್ನೆಲುಬು. ಅದರಲ್ಲಿ ಇಲ್ಲೊಬ್ಬ ರೈತ ಎ ಗೋವಿಂದಪ್ಪ 7 ಎಕರೆ ಪ್ರದೇಶದಲ್ಲಿ ಚೇಪೆಕಾಯಿ ಗಿಡ, 4 ಎಕರೆ, 1 ಎಕರೆ ದ್ರಾಕ್ಷಿ, ಹೀಗೆ ಹಲವಾರು ಬೆಳೆಗಳನ್ನ ಬೆಳೆದಿದ್ದಾರೆ. ಅವರ ಪ್ರತಿಭೆಗೆ ಒಂದು ಸಲಾಂ. ಈ ಒಂದು ವಿಶೇಷ ವರದಿ ನಮ್ಮ ಪ್ರಗತಿ ಟಿವಿಯಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿಯ ಅರಸನಹಳ್ಳಿ ಗ್ರಾಮದಲ್ಲಿ ಎ ಗೋವಿಂದಪ್ಪ ಎಂಬ ರೈತ ಸುಮಾರು ವರ್ಷಗಳಿಂದ ವ್ಯವಸಾಯವನ್ನೇ ನಂಬಿ ಜೀವನ ಮಾಡುತ್ತಿರುವ ಈ ರೈತ ಸುಮಾರು 7 ಎಕರೆ ಪ್ರದೇಶದಲ್ಲಿ ಚೇಪೆಕಾಯಿ ಗಿಡ, 4 ಎಕರೆ, 1 ಎಕರೆ ದ್ರಾಕ್ಷಿ, ಹೀಗೆ ಹಲವಾರು ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಇವರು ಯಾವುದೇ ಉಪಕರಣಗಳನ್ನು ಬಳಸುವುದಿಲ್ಲ. ಸುಮಾರು ವರ್ಷಗಳಿಂದ ಎತ್ತುಗಳ ಮುಖಾಂತರ ಉಳುಮೆ ಮಾಡುತ್ತಿದ್ದಾರೆ. ಹೊಲಗಳನ್ನು ಮಾಡಲು, ಬೆಳೆಗಳನ್ನು ಮಾಡಲು ಹಾಗೂ ಇತರ ಪ್ರಾಣಿಗಳನ್ನು ಕೊಳ್ಳುವವರಿಗೆ ಮತ್ತು ಕೃಷಿ ಉತ್ಪನ್ನಗಳನ್ನು ಮಾಡಲು ನೆರವಾಗುವುದರಲ್ಲಿ ಒಳಗೊಂಡಂತೆ ಆಗಾಗ ಬಳಸಲಾಗುತ್ತೆ. ನಿರಂತರವಾಗಿ ಪಡೆದುಕೊಳ್ಳುವ ಉದ್ದೇಶದಿಂದ ಪ್ರಾಣಿಗಳ ಸೃಷ್ಟಿಸುವಿಕೆ ಮತ್ತು ಪೋಷಿಸಿ ಬೆಳೆಸುವುದಕ್ಕೆ ಮಾತ್ರವೇ ಸಂಗೋಪನೆಯು ಸೀಮಿತವಾಗಿಲ್ಲ. ಕೆಲಸ ಮತ್ತು ಒಡನಾಟದ ಉದ್ದೇಶಗಳಿಗಾಗಿ ಆ ಜಾತಿಗಳ ತಳಿ ಸೃಷ್ಟಿಸುವಿಕೆ ಹಾಗೂ ಆರೈಕೆ ಮಾಡುವುದು ಸಹ ಪ್ರಾಣಿ ಸಂಗೋಪನೆಯ ಉದ್ದೇಶ ಸೇರಿರುತ್ತದೆ. ಅದಕ್ಕೆ ಎತ್ತುಗಳನ್ನು ಸಾಕಿದ್ದೀವಿ. ಮೊದಲಿಂದಾನು ನಮ್ಮ ತಂದೆ ತಾಯಿ ನಮ್ಮ ತಾತ ಅವರೆಲ್ಲ ಮಾಡ್ತಾಯಿದ್ರು. ಈಗ ಹಳೆಯ ಪದ್ಧತಿಯಂತೆ ಇದನ್ನೇ ಮಾಡ್ತೀವಿ.
ಮತ್ತೆ ನಾವು ಟ್ರ್ಯಾಕ್ಟ್ರು ಅದರಲ್ಲಿ ಇದರಲ್ಲಿ ಉಳುಮೆ ಮಾಡೋಕೆ ಹೋಗಲ್ಲ, ನಾವು ಟ್ರ್ಯಾಕ್ ಎತ್ತುಗಳಲ್ಲೇ ಮಾಡಿ ವ್ಯವಸಾಯ ಮಾಡ್ತೀವಿ. ಇದು ಎತ್ತುಗಳಲ್ಲಿ ಮಾಡೋದ್ರಿಂದ ಒಳ್ಳೆ ಬೆಳೆ ಎಲ್ಲ ಬೆಳಿತೀವಿ. ಹಳೆ ಸಂಪ್ರದಾಯ ನಮ್ಗೆ ಬಿಡೋದಿಲ್ಲ, ಮುಂದೇನೂ ನಾವು ವ್ಯವಸಾಯನೇ ಮಾಡಿಕೊಂಡು ಹೋಗ್ತೀವಿ. ಗಿಡ ನೆಡುವುದಕ್ಕಾಗಿ, ಮಣ್ಣಿನಲ್ಲಿ ಪೋಷಕಾಂಶವನ್ನು ಸಂಯೋಜಿಸುವುದಕ್ಕಾಗಿ ಅಥವಾ ಕೀಟ ನಿಯಂತ್ರಣಕ್ಕಾಗಿ ಮಣ್ಣನ್ನು ಸಿದ್ಧಗೊಳಿಸಲು, ಅದನ್ನು ಉಳುಮೆ ಮಾಡಲು ಅಥವಾ ಅದರಲ್ಲಿ ನೇಗಿಲು ಹೊಡೆಯುವ ಪರಿಪಾಠಕ್ಕೆ ಇರುವ ಒಂದು ಹೆಸರು. ಸಾಂಪ್ರದಾಯಿಕ ಸ್ವರೂಪದಿಂದ ಉಳುವಿಕೆಯ ತೀವ್ರತೆ ಅಥವಾ ಗಾಢತೆಯು ಬದಲಾಗುತ್ತಾ ಹೋಗುತ್ತದೆ. ರಸಗೊಬ್ಬರವನ್ನು ಮಣ್ಣಿನಲ್ಲಿ ಸಂಯೋಜಿಸುವ ಮತ್ತು ಕಳೆಗಳನ್ನು ನಿಯಂತ್ರಿಸುವ ಮೂಲಕ ಮಣ್ಣನ್ನು ಬೆಚ್ಚಗಾಗಿಸಿ ಅಥವಾ ಅದರಲ್ಲಿ ಲವಲವಿಕೆ ಮತ್ತು ಚೈತನ್ಯವನ್ನು ತುಂಬಿಸುತ್ತದೆ. ಅದರಿಂದ ಎತ್ತುಗಳ ಮುಖಾಂತರ ಉಳುಮೆ ಮಾಡುತ್ತೇವೆ ಎಂದು ಹೇಳಿದರು. ವಿದ್ಯಾಭ್ಯಾಸ ಅತಿ ಮುಖ್ಯವಾಗಿ ಬೇಕು ಸರ್. ಆತನ್ನು ತಿಳ್ಕೊಂಡು ಜ್ಞಾನ ಶಕ್ತಿ ಇರೋ ಅಷ್ಟು ಮಟ್ಟಿಗಾದರೂ ಓದಿ ವ್ಯವಸಾಯಕ್ಕೆ ಬಂದರೆ ಅಟ್ಲೀಸ್ಟ್ ಮಕ್ಕಳು ಹೆಂಡತಿನೂ ಸಾಕೋಕ್ಕೆ ಭಾಳ ಅನುಕೂಲ ಆಗುತ್ತೆ. ವ್ಯವಸಾಯಕ್ಕಾಗಿ ವಿದ್ಯಾಭ್ಯಾಸ ಇಲ್ಲದಿದ್ದರೆ ವ್ಯವಸಾಯ ಕೂಡ ಮಾಡೋದು ಕಷ್ಟ ಆಗುತ್ತೆ ಸರ್. ಮುಖ್ಯವಾಗಿ ವ್ಯವಸಾಯಕ್ಕೆ ವಿದ್ಯಾಭ್ಯಾಸ ಬೇಕೇ ಬೇಕು. ಒಬ್ಬ ವ್ಯಕ್ತಿ ವ್ಯವಸಾಯ ಮಾಡಬೇಕೆಂದರೆ ಮುಖ್ಯವಾಗಿ ವಿದ್ಯಾಭ್ಯಾಸ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಯಾವುದೇ ರೀತಿಯ ವ್ಯವಸಾಯ ಮಾಡಲು ಸಾಧ್ಯವಿಲ್ಲವೆಂದು ಎ ಗೋವಿಂದಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಇವರು ಎತ್ತುಗಳ ಮುಖಾಂತರ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹೊರವಲಯದ ಬಾನವಾಡಿಯಲ್ಲಿ ಕಿಡಿಗೇಡಿಗಳು ತೋಪಿಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹೊರವಲಯದ ಬಾನವಾಡಿಯಲ್ಲಿ ನೀಲಗಿರಿ ಮತ್ತು ಮಾವಿನ ತೋಪಿಗೆ ಬೆಂಕಿ. ರೈತ ಸುಬ್ರಹ್ಮಣ್ಯ ಎಂಬುವವರಿಗೆ ಸೇರಿದ 4 ಎಕರೆಯಲ್ಲಿ 2 ಎಕರೆ ಮಾವಿನ ತೋಪು ಹಾಗೂ 2 ಎಕರೆ ನೀಲಗಿರಿ ತೋಪಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ದುಷ್ಕೃತ್ಯ ಎಸಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟು ಕೊನೆಗೂ ಬೆಂಕಿ ನಂದಿಸಿ ಅಗ್ನಿ ಆರ್ಭಟವನ್ನು ನಿಲ್ಲಿಸಿದರು. ಶಿಡ್ಲಘಟ್ಟ ತಾಲೂಕಿನ ಗುರುಮಡುಗು ಗ್ರಾಮದಲ್ಲಿ ಮನೆ ಮನೆಗೆ ಮತಯಾಚನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಗ್ರಾಮದಲ್ಲಿ ಶುಕ್ರವಾರ ಮನೆ ಮನೆಗೆ ರವಿಯಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಬಿಎನ್ ರವಿಕುಮಾರ್ ಪರ ಮತಯಾಚನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಪಂಚಾಯಿತಿ ಸದಸ್ಯೆ ತನುಜಾ ಮಾತನಾಡಿ, ಕಳೆದ 3 ದಶಕಗಳಿಂದ ಕ್ಷೇತ್ರದಿಂದ ಆಯ್ಕೆಯಾಗಿ ಕ್ಷೇತ್ರದ ಅಭಿವೃದ್ಧಿ ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ಗಳಿಸಿರುವ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳಲು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸುತ್ತಿರುವ ಹಾಲಿ ಮತ್ತು ಮಾಜಿ ಶಾಸಕರನ್ನು ಕ್ಷೇತ್ರದ ಜನರು ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಉತ್ತರವನ್ನು ಆಯ್ಕೆ ಮಾಡಲಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಬಿಎನ್ ರವಿಕುಮಾರ್ ಅವರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮನವೊಲಿಸಿದ್ದು, ಮುಂಬರುವ ಚುನಾವಣೆಯಲ್ಲಿ ಕ್ಷೇತ್ರದ ಜನರ ಆಸೆಯಂತೆ ಬಿಎನ್ ರವಿಕುಮಾರ್ ಜಯಗಳಿಸಲಿದ್ದಾರೆ. ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಬಿಎನ್ ರವಿಕುಮಾರ್ ಅವರನ್ನು ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಇಲ್ಲಿಂದ ನಾವು ಚಲನೆಯನ್ನು ಕೊಡ್ತೀವಿ. ಈ ಒಂದು ಚಲನೆ ಕೊಡ್ತಕ್ಕಂಥ ಉದ್ದೇಶ ಏನಿದೆ, ಈ ಒಂದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈಗಾಗಲೇ ಬಂದು ಹೋಗಿರ್ತಕ್ಕಂಥ ಹಲವಾರು ಶಾಸಕರು ಇರ್ಬೋದು, ಶಾಸಕರಾಗಿ ಸಚಿವರಾಗಿ ಹೋಗಿರ್ಬೋದು, ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಎಲ್ಲ ಜನತೆಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ನಮ್ಮ ರವಿಕುಮಾರ್ ಅಣ್ಣವರು ಏನು ಅವರು ಒಂದು ಸತತವಾಗಿ 20 ವರ್ಷಗಳ ಕಾಲದಿಂದಲೂ ಸಮಾಜ ಸೇವೆಯಲ್ಲಿ ತೊಡಗಿ ಈಗಾಗಲೇ ಬಡವರಿಗಾಗಿ, ಮಹಿಳೆಯರಿಗಾಗಿ, ರೈತರಿಗಾಗಿ ಯಾವ ರೀತಿ ಒಂದು ಸೇವೆಯನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ಸಹ ಈಗಾಗಲೇ ಜನ ಪ್ರತಿಯೊಂದನ್ನು ತಮ್ಮ ಮನದಾಳದಲ್ಲಿ ಅದೇ ಒಂದು ರೀತಿಯಲ್ಲಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಎಚ್ ನರಸಿಂಹಯ್ಯ, ಸದಸ್ಯ ರಾಜಶೇಖರ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ನೇತ್ರ ಲಕ್ಷ್ಮೀಪತಿ ಇತರರು ಹಾಜರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಬಿಸಿಲಿನ ಬೇಗೆಯಲ್ಲಿದ್ದ ಜನತೆಗೆ ತಂಪೆರೆದ ಮಳೆರಾಯ. ನೆಲಮಂಗಲದಲ್ಲಿ ಸುಮಾರು 1/2 ಗಂಟೆಯಿಂದಲೂ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಬಿಸಿಲಿನ ಬೇಸಿಗೆಯಲ್ಲಿ ಇದ್ದ ಜನರಿಗೆ ವರುಣರಾಯ ಸ್ವಲ್ಪ ತಂಪನೆರೆದಿದ್ದು ಸ್ವಲ್ಪ ಖುಷಿಯಾಗಿದೆ. ಆತ ರೈತರು ಮಾತ್ರ ಸ್ವಲ್ಪ ಆತಂಕ ಪಡುವಂತಾಗಿದೆ. ಏಕೆಂದರೆ ಬಿರು ಬೇಸಿಗೆ ಕಾಲದಲ್ಲಿ ಅಕಾಲಿಕ ಮಳೆ ಬರುವುದರಿಂದ ಬೆಳೆ ಹಾನಿಯಾಗುವ ಸಂಭವವಿದೆ. ಬಿಸಿಲಿನ ತಾಪದಲ್ಲಿದ್ದ ನೆಲಮಂಗಲ ಜನತೆಗೆ ಮಳೆರಾಯ ಸ್ವಲ್ಪ ತಂಪನೆರೆದಿದ್ದು ಇನ್ನೂ 1-2 ದಿನ ಮಳೆಯ ಅಗತ್ಯವಿದೆ. ಒಂದು ವೇಳೆ ಮಳೆಯಾಗದೇ ಇದ್ರೆ ಭೂಮಿಯ ಉಷ್ಣತೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ.
ಏನೇ ಇರಲಿ, ಬಿಸಿಲಿನ ಬೇಗೆಯಿಂದ ಬಳಲುತ್ತಿದ್ದ ಜನತೆಗೆ ಮಳೆಯ ಅಕಾಲಿಕ ಆಗಮನದಿಂದ ಜನರ ಮೊಗದಲ್ಲಿ ಸ್ವಲ್ಪ ಮಂದಹಾಸ ಮೂಡುವಂತಾಗಿದೆ. ಮಧುಗಿರಿ ಪಟ್ಟಣದ ಸುಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಧುಗಿರಿ ಪಟ್ಟಣದ ಸುಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ಮುಜರಾಯಿ ಇಲಾಖೆ ವತಿಯಿಂದ ನಡೆಸಿದರು. ಈ ವೇಳೆಯಲ್ಲಿ ಭಕ್ತಾದಿಗಳು ಎಲ್ಲ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು. ರಥೋತ್ಸವದಲ್ಲಿ ತಹಸೀಲ್ದಾರ್ ಅನಿಲ್ರವರು ರಥ ಎಳೆಯುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಟರಾಜ್ ದೀಕ್ಷಿತ್ ರವರು ಪೂಜಾ ವಿಧಾನಗಳನ್ನು ನೆರವೇರಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಧಾರ್ಮಿಕ ಮುಖಂಡ ಎಂಜಿ ಶ್ರೀನಿವಾಸ್ ಮೂರ್ತಿ, ಮಾಜಿ ಪುರಸಭಾಧ್ಯಕ್ಷ ಡಿಜಿ ಶಂಕರ ನಾರಾಯಣ ಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಠಾಣಾ ಪೊಲೀಸರಿಂದ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿನ ಎಲ್ಲ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಯಿತು. ಮಾದನಾಯಕನಹಳ್ಳಿ ಠಾಣಾ ಪೊಲೀಸರಿಂದ 2018 ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಎಲ್ಲ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಯಿತು. ಇನ್ನೇನು ಚುನಾವಣೆ ಹತ್ತಿರ ಬರುತ್ತಿದ್ದು, ವಿಧಾನಸಭಾ ಚುನಾವಣೆ ಹಾಗೂ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಯಾವುದೇ ರೌಡಿಗಳು ಸಾರ್ವಜನಿಕರಿಗೆ ಬೆದರಿಕೆ, ಹಣ ವಸೂಲಿ, ಎಲ್ಲೂ ಗುಂಪುಗಾರಿಕೆ ಮಾಡಕೂಡದು ಹಾಗೂ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಸಹಿ ಮಾಡಿಸಿಕೊಳ್ಳಲಾಯಿತು. ಒಂದು ವೇಳೆ ಭಾಗಿಯಾದಲ್ಲಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಲಾಯಿತು. ಈ ಸಂದರ್ಭದಲ್ಲಿ ನೆಲಮಂಗಲದ ಉಪವಿಭಾಗದ ಡಿವೈಎಸ್ಪಿ ಟಗರು, ಎಬಿ ರಾಜೇಂದ್ರ ಕುಮಾರ್, ಅಧಿಕಾರಿಗಳು, ಪೊಲೀಸ್ ಪೇದೆಗಳು ಸೇರಿದಂತೆ ಇತರರು ಹಾಜರಿದ್ದರು. ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಸಂವಿಧಾನ ಉಳಿಸಿ ದೇಶ ಬೆಳೆಸಿ ಎಂಬ ಬಹಿರಂಗ ಸಮಾವೇಶವನ್ನ ನಡೆಸಲಾಯಿತು. ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಜನಾಂದೋಲನಗಳ ಮಹಾ ಮೈತ್ರಿ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಹಾಗೂ ತುಮಕೂರು ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಉಳಿಸಿ ದೇಶ ಬೆಳೆಸಿ ಎಂಬ ಬಹಿರಂಗ ಸಮಾವೇಶವನ್ನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಡಾಕ್ಟರ್ ಪ್ರಕಾಶ್ ಅಂಬೇಡ್ಕರ್ ಮಾತನಾಡಿ, ಸಂವಿಧಾನವನ್ನ ರಕ್ಷಿಸಲು ನಾವು ಶ್ರಮ ವಹಿಸಬೇಕಾಗಿದೆ. ಸಂವಿಧಾನ ಉಳಿಸುವುದರಿಂದ ದೇಶವು ಪ್ರಗತಿಯತ್ತ ಸಾಗುತ್ತಿದೆ. ಪ್ರಧಾನಮಂತ್ರಿಗಳು ಸಂವಿಧಾನವನ್ನ ಗೌರವಿಸಬೇಕು. ಹಾಗೆಯೇ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಬದಲು ಇರುವ ಸಂವಿಧಾನವನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ಸಂವಿಧಾನವನ್ನ ಎಲ್ಲರೂ ಗೌರವಿಸಬೇಕು ಹಾಗೂ ಸಂವಿಧಾನವನ್ನ ರಕ್ಷಿಸುವ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಬಡವರ ಏಳಿಗೆ ಸಾಧ್ಯ ಎಂದರು. पद पर रहते हुए जो कोई मेरी जान जो कुछ मेरी जानकारी में आएगा उसकी मैं गुप्तता रखूंगा. What was the solemn affirmation that he had taken? Mr. Hegley, who is the minister in Narendra Modi's cabinet, his solemn affirmation was not a solemn affirmation, but it was in the name of God. He said, in the name of God, I will protect this constitution. I will uphold this constitution. And I will honor the constitution. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ದೊರೈ ರಾಜ್, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ತಾಜುದ್ದೀನ್, ಆರ್ಪಿಐ ರಾಜ್ಯಾಧ್ಯಕ್ಷ ಮೋಹನ್ ರಾಜ್ ಸೇರಿದಂತೆ ಇತರರು ಹಾಜರಿದ್ರು. ತುಮಕೂರು ನಗರದ ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 111ನೇ ಜನ್ಮ ದಿನೋತ್ಸವ ಮತ್ತು ಗುರುವಂದನಾ ಮಹೋತ್ಸವದ ಅಂಗವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 111ನೇ ಜನ್ಮ ದಿನೋತ್ಸವ ಮತ್ತು ಗುರುವಂದನಾ ಮಹೋತ್ಸವವನ್ನ 1 ಏಪ್ರಿಲ್ ಬೆಳಗ್ಗೆ 10:30 ಶ್ರೀ ಸಿದ್ಧಗಂಗಾ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಐಟಿ ಸಂಸ್ಥೆಯ ನಿರ್ದೇಶಕ ಚನ್ನಬಸಪ್ಪನವರು ತಿಳಿಸಿದರು. ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯಾನುಗ್ರಹದಿಂದ ಮೈಸೂರಿನ ಶ್ರೀ ಸುತ್ತೂರು ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಅಧ್ಯಕ್ಷ
ಉದ್ಘಾಟನೆ ಮಾಡಲಿದ್ದಾರೆ. ಆದಿಚುಂಚನಗಿರಿ ಸುಕ್ಷೇತ್ರ ಅಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಚಿತ್ರದುರ್ಗ ಶ್ರೀ ಚಿನ್ಮುಲಾದ್ರಿ ಬೃಹನ್ಮಠದ ಅಧ್ಯಕ್ಷ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರಘಾ ಶರಣರು ಅಧ್ಯಕ್ಷತೆ ವಹಿಸಲಿದ್ದು, ಬೆಂಗಳೂರಿನ ಬೇಲಿ ಮಠದ ಅಧ್ಯಕ್ಷ ಶ್ರೀ ಶಿವರುದ್ರ ಮಹಾಸ್ವಾಮಿ ಮತ್ತು ಕನಕಪುರ ದೇಗುಲ ಮಠದ ಅಧ್ಯಕ್ಷ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ ಉಪಸ್ಥಿತಿ ವಹಿಸುವವರು ಎಂದು ಎಸ್ಐಟಿ ಸಂಸ್ಥೆಯ ನಿರ್ದೇಶಕ ಚನ್ನಬಸಪ್ಪ ತಿಳಿಸಿದರು. ದೇಶಿಕೇಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು ಸುತ್ತೂರು ವೀರಸಿಂಹಾಸನ ಮಹಾಸ್ಥಾನ ಮಠ ಮೈಸೂರು ಅವರು ಉದ್ಘಾಟನೆ ಮಾಡ್ತಾರೆ. ನಿರ್ಮಲಾನಂದ ಸ್ವಾಮಿಗಳು ಅಧ್ಯಕ್ಷರು ಆದಿಚುಂಚನಗಿರಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಪರಮ ಪೂಜ್ಯ ಶಿವಮೂರ್ತಿ ಮುರುಘಾ ಶರಣರು ಅಧ್ಯಕ್ಷರು ಚಿನ್ಮೂಲಾದ್ರಿ ಬೃಹನ್ಮಠ ಚಿತ್ರದುರ್ಗ ಇವರು ಅಧ್ಯಕ್ಷತೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರೆ. ಶಿವರುದ್ರ ಮಹಾಸ್ವಾಮಿಗಳವರು ಅಧ್ಯಕ್ಷರು ಬೇಲಿ ಮಠ ಇವರು ಕೂಡ ಉಪಸ್ಥಿತಿ ಅವರದು ಭಾಷಣ ಇರುತ್ತೆ. ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಅಧ್ಯಕ್ಷರು ದೇಗುಲ್ ಮಠ ಕನಕಪುರ ಕನಕಪುರ ಮಠಕ್ಕೂ ಶ್ರೀಮಠಕ್ಕೂ ತುಂಬ ಮೊದಲಿಂದ ಸಂಪರ್ಕ ಉಂಟು. ಶ್ರೀಗಳ ಜನ್ಮದಿನೋತ್ಸವದ ಅಂಗವಾಗಿ ಸುಮಾರು 1-2 ಲಕ್ಷದವರೆಗೆ ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬಂದ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆ 7:30 ಕಾಫಿ ಟೀ ವಿತರಿಸಲಾಗುತ್ತದೆ. ಬೆಳಗ್ಗೆ 11:30 ರಾತ್ರಿ 11 ಗಂಟೆಯವರೆಗೆ ವಿಶೇಷವಾಗಿ ದಾಸೋಹದಲ್ಲಿ ಹೆಸರುಬೇಳೆ, ಮಜ್ಜಿಗೆ, ಕೋಸಂಬರಿ, ಪಲ್ಯ, ಕೀರು, ಸಿಹಿಬೂಂದಿ, ಖಾರಾಬೂಂದಿ ದಾಸೋಹವನ್ನ ನೀಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಊಟ ತಯಾರಕರು 25 ಜನರಿದ್ದು, ಮಠದ ಉಪನ್ಯಾಸಕರಾದ 500 ಮಂದಿ ಮತ್ತು ಮಠದ 1,000 ರಿಂದ 1,500 ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆಯನ್ನ ನೋಡಿಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಧನ್ಯವಾದ ಊಟಕ್ಕೆ. ಅಂದು ಬೆಳಗ್ಗೆ ವೈಣಿಕ ವಿದ್ವಾನ್ ಶ್ರೀ ಕೆಎಂ ಲೋಕೇಶ್ವರ ಮತ್ತು ವೃಂದದಿಂದ ಪಂಚವೀಣಾ ವಾದನ, ಮಧ್ಯಾಹ್ನ 1 ಗಂಟೆಗೆ ಖ್ಯಾತ ಗಾಯಕರಾದ ಶ್ರೀ ರಾಜೇಶ್ ಕೃಷ್ಣನ್ ಮತ್ತು ವೃಂದದಿಂದ ಗಾನಮಾಧುರ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತುಮಕೂರು ನಗರದ ಲೂರ್ದು ಮಾತಾ ಚರ್ಚ್ನಲ್ಲಿ ಶುಭ ಶುಕ್ರವಾರದ ಅಂಗವಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಲಾಯಿತು. ತುಮಕೂರು ನಗರದ ಲೂರ್ದು ಮಾತಾ ಚರ್ಚ್ನಲ್ಲಿ ಶುಭ ಶುಕ್ರವಾರದ ಅಂಗವಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಶಿಲುಬೆ ಹಾದಿಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಲೂರ್ದು ಮಾತಾ ಚರ್ಚಿನ ಸಿಸ್ಟರ್ ಜನಾರ್ಡಿನ್, ಶುಭ ಶುಕ್ರವಾರದಂದು ಕ್ರೈಸ್ತರಿಗೆ ಪವಿತ್ರವಾದ ದಿನ. ಏಸುಸ್ವಾಮಿ ಜನರಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ದಿನವಾಗಿದೆ. 2000 ವರ್ಷಗಳ ಹಿಂದೆ ಏಸುಸ್ವಾಮಿ ಮಾಡಿದ ಬೋಧನೆಗಳು ಹಾಗೂ ಕಾರ್ಯಗಳು ಅಪಾರ. ಆದರೆ ಅದನ್ನ ಸಹಿಸಿಕೊಳ್ಳದೆ ಅವರನ್ನ ಶಿಲುಬೆ ಏರಿಸಲಾಯಿತು. ಅದು ಜನರಿಗೆ ದುಃಖದ ಸಂಗತಿಯಾಗಿತ್ತು. ಅವರನ್ನು ಶಿಲುಬೆಗೇರಿಸಿದ 3 ದಿನದ ನಂತರ ಪುನಃ ಜನಿಸಿದರು. ಏಸುಪಟ್ಟಿದ್ದ ಕಷ್ಟ ನೋವುಗಳನ್ನ ನೆನೆಸುತ್ತಾ ಶಿಲುಬೆ ಹಾದಿಯನ್ನ ಮಾಡಲಾಗುತ್ತದೆ. ಇದನ್ನ ಕ್ರೈಸ್ತರು ಎಲ್ಲಾ ಕಡೆ ಆಚರಿಸುತ್ತಾರೆ ಎಂದರು. ಏಸುಸ್ವಾಮಿ ನಮಗಾಗಿ ತಮ್ಮ ಪ್ರಾಣವನ್ನೇ ಧಾರೆ ಎರೆದಿದ್ದು 2000 ವರ್ಷಗಳ ಹಿಂದೆ ಯೇಸುಸ್ವಾಮಿ ಈ ಪ್ರಪಂಚದಲ್ಲಿ ಹುಟ್ಟಿದಾಗ ಅವರು ಮಾಡಿದಂತಹ ಬೋಧನೆಗಳನ್ನು, ಅವರು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ಸಹಿಸಿಕೊಳ್ಳಕ್ಕಾಗದೆ ಅವರನ್ನು ಶಿಲುಬೆಗೆ ಏರಿಸಿದರು. ಆದರೆ ಅದೊಂದು ದುಃಖದ ಸಂಗತಿಯಾಗಿತ್ತು ಅವತ್ತು ಶಿಲುಬೆಗೆ ಏರಿಸಿದಾಗ. ಇವತ್ತು ನಾವು ಕ್ರೈಸ್ತರು ಪ್ರಪಂಚದ ಎಲ್ಲ ಕಡೆಯಿಂದ ಇದನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಅವರು ನಮಗಾಗಿ ಸತ್ತಿದ್ದಕ್ಕೆ ಅವರು ಪುನಃ 3ನೇ ದಿನ ಮೃತ್ಯುಂಜಯರಾಗಿ ಎದ್ದರು. ನಮ್ಮ ವಿಶ್ವಾಸ, ನಮ್ಮ ಕ್ರೈಸ್ತ ವಿಶ್ವಾಸ ಅದರಲ್ಲಿ ಅಡಗಿದೆ. ಆದ್ದರಿಂದ ಇವತ್ತು ಒಂದು ಥರ ಅದು ಶುಭ ಶುಕ್ರವಾರ ಅಂತ ಹೇಳ್ತೀವಿ. ಇವತ್ತು ನಾವು ಎಲ್ಲ ಕಡೆ ಶಿಲುಬೆಯ ಹಾದಿಯನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ಲೂರ್ದು ಮಾತಾ ಚರ್ಚಿನಲ್ಲಿ ಹಲವಾರು ಕ್ರೈಸ್ತ ಧರ್ಮೀಯರಿಂದ ಶುಭ ಶುಕ್ರವಾರವನ್ನ ಆಚರಿಸಲಾಯಿತು. ತುಮಕೂರು ನಗರದ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತುಮಕೂರು ನಗರದ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಕನ್ನಡದ ಪೂಜಾರಿ ಹಾಗೂ ಖ್ಯಾತ ವಾಗ್ಮಿಯಾದ ಹಿರೇಮಗಳೂರು ಕಣ್ಣನ್ನವರ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಖ್ಯಾತ ವಾಗ್ಮಿಯಾದ ಹಿರೇಮಗಳೂರು ಕಣ್ಣನ್ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮ ಅನನ್ಯ ಎಂಬ ಹೆಸರನ್ನು ಸನಾತನ ಪರಂಪರೆಯಲ್ಲಿ ಕೊಟ್ಟ ನಂತರದಲ್ಲಿ ತುಮಕೂರಿನ ಮೂಲಕ ಜಗತ್ತಿನಲ್ಲಿ ಆ ಭಗವದ್ಗೀತೆ ಹೆಸರನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ. ಇಂದು ನಿಮಗೆ ನಿಮ್ಮ ತಂದೆ ತಾಯಿ ಎಲ್ಲ ಸೌಕರ್ಯಗಳನ್ನು ನೀಡುತ್ತಿದ್ದಾರೆ. ಆದರೆ ನೀವು ನಿಮ್ಮ ತಂದೆ ತಾಯಿಗೆ ಗೌರವವನ್ನು ನೀಡುತ್ತಿದ್ದಾರೆ.
ನೀಡುತ್ತಿಲ್ಲ. ಆದ್ದರಿಂದ ನೀವು ಮೊದಲು ನಿಮ್ಮ ತಂದೆ ತಾಯಿಯರನ್ನು ಗೌರವಿಸಿ. ಇಂದು ಜನರು ಕನ್ನಡವನ್ನು ಮರೆತು ಪರಭಾಷೆ ಕಡೆಗೆ ಸಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಬಗ್ಗೆ ಜನರಿಗೆ ತಿಳಿಸಿಕೊಡಬೇಕು. ವಿದ್ಯಾರ್ಥಿಗಳು ಶಾಲೆಯಿಂದ ಶಿಕ್ಷಣ ಪಡೆದ ಮೇಲೆ ಕನ್ನಡದ ದೀಪವನ್ನು ಹಚ್ಚಬೇಕು. ಬೆಂಕಿಯನ್ನು ಹಚ್ಚಬಾರದು, ಬೆಂಕಿ ಆರಿಸೋಣ, ದೀಪ ಬೆಳಗಿಸೋಣ ಎಂದು ಹೇಳಿದರು. ದೀಪಕ್ಕೆ ಬತ್ತಿ ಇಡೋಣ, ಯಾಕೆ ಅದು ಹತ್ತಿ ಅಲ್ವಾ, ಅದು ಹತ್ತಿ. ಆದ್ದರಿಂದ ಹತ್ತಿ ಮೂಲಕ ಹಚ್ಚುವ ದೀಪದಲ್ಲಿ ಬೆಳಕಿನ ಮೂಲಕ ನೀವು ಹತ್ತಿ, ನೀವು ಹತ್ತಿ ಮೇಲೆ ಹತ್ತಿ. ಯಾಕೆ ನಿಮ್ಮ ಮನಸ್ಸು ಆದರೆ ಶುಭ್ರದ ರೂಪದಲ್ಲಿ ಹತ್ತಿ. ಇದರ ಮಧ್ಯದಲ್ಲೇ ಒಂದು ನಿಮಗೆ ಮುಂದಿನ ಭವಿಷ್ಯಕ್ಕಾಗಿ ಒಂದು ನಮ್ಮ ಪತ್ರಿಕಾ ಮಿತ್ರರ ಜೊತೆ ಒಂದು ಮಾತು ಹೇಳ್ತಿದೆ. ಜನಗಳಲ್ಲಿ ಶಿವಶಂಕರ್ ದೀಪ ಹಚ್ಚುವುದು ಎಷ್ಟು ಮಹಾನ್ ಕಾರ್ಯವೋ ಆ ದೀಪ ಕೊಡುವ ಸಂದೇಶವನ್ನು ಮರೆಯಬೇಡಿ. ಅದು ಪೋಷಕರು ಬಂದಿದ್ದಾರೆ, ನಮ್ಮ ಪೋಷಕರು ಅರ್ಥ ಮಾಡಿಕೊಳ್ಳಲಿ. ಯಾಕೆ ಗೊತ್ತಾ, ಕೆಲವು ಸತಿ ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸುವವರು ಯಾರು ಹೇಳಿದರೆ ನಮ್ಮ ನಮ್ಮ ಮನೆಯ ಮಕ್ಕಳೇ. ಅನನ್ಯ ಕಾಲೇಜಿನ ಪ್ರಾಂಶುಪಾಲರು, ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಕೋಲಾರದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಎಲೆ ಅಡಿಕೆ ಮತಪತ್ರವನ್ನ ಜನರಿಗೆ ಕೊಟ್ಟು ವಿಭಿನ್ನವಾಗಿ ಮತ ಪ್ರಚಾರವನ್ನ ಮಾಡಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ಕೆ ಶ್ರೀನಿವಾಸ ಗೌಡ ಮಾತನಾಡಿ, ಜನರಿಗೆ ಹಣ ಹಂಚಿ ಮತಗಳನ್ನ ಪಡೆದು ಶಾಸಕರಾದ ನಂತರ ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆಯುವ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ದಿ ಕಲಿಸಲು ಕೋಲಾರದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಲು ಮುಂದಾಗಿದ್ದಾರೆ. ಅಮಾಯಕ ಬಡಜನರ ಮತ ಪಡೆದು ಕ್ಷೇತ್ರಗಳಲ್ಲಿ ಕೆಲಸ ಮಾಡದೆ ಹಣ ಮಾಡುವ ದಂಧೆಗೆ ಇಳಿದಿದ್ದಾರೆ. ಈ ಹಿಂದೆ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಎಲೆ ಅಡಿಕೆ ಕೊಟ್ಟು ಮತ ಪಡೆದು ಜಾತಿ ರಾಜಕಾರಣ ಮಾಡದೆ ಬಡವರು, ರೈತರು, ಹಿಂದುಳಿದ ವರ್ಗದವರು ಹಾಗೂ ದಲಿತರ ಪರ ಕೆಲಸ ಮಾಡಿದ್ದಾರೆ. ಈಗಿನ ಭ್ರಷ್ಟ ರಾಜಕಾರಣಿಗಳು ಚುನಾವಣೆ ವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿಯಾಗಿ ಹಣ ಎಂಡ ಕ್ಯಾರಿ ಬ್ಯಾಗು ಏನು ಕೊಡ್ತದೆ ಇವರಿಗೆಲ್ಲ ಒಂದು ಸಿಡ್ಡೋಡೆ ರೀತಿಯಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದಂತೆ ಅಡಿಕೆ ಎಲೆ ಪ್ರತಿ ಮನೆಗೂ ಅಡಿಕೆ ಎಲೆ ಕೊಟ್ಟು ಒಂದು ಕರಪತ್ರ ಕೊಟ್ಟು ಓಟು ಭಿಕ್ಷಕರಂಗೆ ನಾವು 65% ಓಟು ಮಾರ್ಕೊಳ್ಬೇಕಾ, ಇಲ್ಲ ನಾವು ಈ ಅಡಿಕೆ ಎಲೆ ಮುಖಾಂತರ ಒಬ್ಬ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾ, ಅದು ಮತದಾರರಿಗೆ ಬಿಡಬೇಕು ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ಕರಪತ್ರ ಹಂಚಿ ಅಡಿಕೆ ಎಲೆ ಕೊಟ್ಟು ಇಡೀ ಕ್ಷೇತ್ರದ ಮನೆ ಮನೆಗೂ ಅಡಿಕೆ ಎಲೆ ತಪ್ಪಿಸಿ ಮತ ಹಾಕಿ ಅಂತೇಳಿ ಒಂದು ಬೀಜ ಕೊಟ್ಟಿದ್ವಿ. ಈ ಬೀಜ ಇವತ್ತು ಫಲ ಕೊಡ್ತಾರೆ ನಾನು ಹೇಳ್ತಿಲ್ಲ, ಇದು ಕನಿಷ್ಠ ಪಕ್ಷ 20 ವರ್ಷದಲ್ಲಿ ಆದರೂ ಫಲ ಕೊಡ್ತದೆ. ಯಾಕಂದ್ರೆ ಕೋಲಾರ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು, ರೈತ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ರು. ದೇವನಹಳ್ಳಿ ತಾಲೂಕಿನ ವಿಜಯನಗರ ಪಟ್ಟಣದಲ್ಲಿ ಜೀರ್ಣೋದ್ಧಾರಗೊಂಡ 60 ಅಡಿ ಎತ್ತರದ ರಾಜಗೋಪುರಕ್ಕೆ 1008 ಮುತ್ತೈದೆಯರಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕುಂಭಾಭಿಷೇಕ ಮಾಡಲಾಯಿತು. ದೇವಾಲಯಗಳ ನಗರಿ ವಿಜಯಪುರ ಹರಿಹರ ಸಂಗಮ ಕ್ಷೇತ್ರ ದೇವಾಲಯದ ಒಂದೇ ಪ್ರಾಂಗಣದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಶ್ರೀ ಆದಿನಾರಾಯಣ ಸ್ವಾಮಿಯವರ ದೇವಾಲಯವಿದ್ದು ದೇವಾಲಯದ ಬೃಹತ್ ರಾಜಗೋಪುರ ಉದ್ಘಾಟನೆಗೊಂಡು ಈ ಸಂವತ್ಸರಕ್ಕೆ 150 ವರ್ಷಗಳಾಗಿವೆ. ದೇವಾಲಯದ ಮೇಲ್ಭಾಗದಲ್ಲಿರುವ ಬಂಗಾರಲೇಪಿತ ಪಂಚಕಳಸಗಳು ಊರಿಗೆ ಕಳಸಪ್ರಾಯವಾಗಿದೆ. ರಾಜಗೋಪುರ ಜೀರ್ಣೋದ್ಧಾರಗೊಂಡು 12 ವರ್ಷಗಳಾಗಿರುವುದರಿಂದ ಈ ಬೃಹತ್ ರಾಜಗೋಪುರದ ಕುಂಭಾಭಿಷೇಕವನ್ನ ಮಾಡಲಾಯಿತು. ಬೆಳಗಿನಿಂದಲೇ ನಗರೇಶ್ವರ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆ, ಅಲಂಕಾರ, ಹೋಮ ಹವನಗಳು ನಡೆದು ನಂತರ ಊರಿನ ಎಲ್ಲ ಮುತ್ತೈದೆಯರು ತಮ್ಮ ಮನೆಗಳಿಂದ ಕುಂಭಗಳಲ್ಲಿ ನೀರನ್ನ ತುಂಬಿಸಿ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಬಂದರು. ಮೆರವಣಿಗೆಯಲ್ಲಿ ವೀರಗಾಸೆ, ವೀರಭದ್ರ ಕುಣಿತ ಮೆರವಣಿಗೆಗೆ ಮತ್ತಷ್ಟು ಮೆರಗನ್ನ ನೀಡಿತು. ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತಲುಪಿದ 1008 ಮುತ್ತೈದೆಯರು ದೇವಾಲಯದ ಶಿಖರದ ಮೇಲಿರುವ ಕಳಸಗಳಿಗೆ ನೀರಿನಿಂದ ಅಭಿಷೇಕ ಮಾಡಿ ಹೊನ್ನ ಕಳಸಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿ ಪುನೀತರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಅತಿ ಎತ್ತರದ ರಾಜಗೋಪುರ ಇದಾಗಿದ್ದು ಇದು 60 ಅಡಿ ಎತ್ತರವಿದೆ. 2007 ಮೊದಲ ಬಾರಿಗೆ ಕುಂಭಾಭಿಷೇಕ ನಡೆದಿದ್ದು ಈಗ 12 ವರ್ಷಗಳ ನಂತರ ಇಂತಹ ಒಂದು ಅಪರೂಪದ ಕುಂಭಾಭಿಷೇಕ ಮತ್ತೆ ನಡೆಯುತ್ತಿದೆ. ಇದೇ ದಿನ ರಾತ್ರಿ ಉಭಯ ಶ್ರೀಗಳ ಗಿರಿಜಾ ಕಲ್ಯಾಣೋತ್ಸವ, ತಿರುಕಲ್ಯಾಣೋತ್ಸವ ನಡೆಯುತ್ತಿದ್ದು ನಾಳೆ 5ನೇ ವರ್ಷದ ಶ್ರೀ ಹರಿಹರ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ನಡೆಯುತ್ತಿರುವುದಾಗಿ ಶ್ರೀ ಹರಿಹರ ಬ್ರಹ್ಮರಥೋತ್ಸವ ದಾಸೋಹ ಸಮಿತಿ ಅಧ್ಯಕ್ಷರಾದ ಎನ್ ರುದ್ರಮೂರ್ತಿ ತಿಳಿಸಿದರು. ಅನೇಕ ಗ್ರಾಮಗಳು ವಿಜಯಪುರ ಪಟ್ಟಣದಲ್ಲಿರತಕ್ಕಂತ ಇತಿಹಾಸ ಪ್ರಸಿದ್ಧ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಎತ್ತರವಾದಂತಹ ಒಂದು ರಾಜಗೋಪುರ.
ಈ ಒಂದು ರಾಜಗೋಪುರದ ಕುಂಭಾಭಿಷೇಕದಲ್ಲಿ ಎಲ್ಲರೂ ಭಾಗವಹಿಸಿರ್ತಕ್ಕಂಥದ್ದೇ ಒಂದು ಸುಯೋಗ. ಯಾಕೆಂದ್ರೆ ತಮ್ಮ ಜೀವಮಾನದ ಒಂದು ಜೀವಮಾನದಲ್ಲಿ ಒದಗಿ ಬಂದಿರತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. 150 ವರ್ಷಗಳ ಇತಿಹಾಸದಲ್ಲಿ ಕೇವಲ 2 ಬಾರಿ ಮಾತ್ರ ಈ ಒಂದು ಕುಂಭಾಭಿಷೇಕ ಕಾರ್ಯಕ್ರಮ ನಡೆದಿದೆ. ಕುಂಭಾಭಿಷೇಕ ಮತ್ತು ಉಭಯ ಶ್ರೀಗಳ ಶ್ರೀಮತ್ ಕಲ್ಯಾಣೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ತುಮಕೂರಿನ ಹಿರೇಮಠದ ಪಟ್ಟಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಆಗಮಿಸಿ ಶುಭಾಶಯ ಕೋರಿದರು. ತುಮಕೂರು ಹಿರೇಮಠದ ಪಟ್ಟಾಧ್ಯಕ್ಷರಾದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಇಂದು 57ನೇ ವಸಂತಕ್ಕೆ ಕಾಲಿಟ್ಟಿದ್ದು, ಇದರ ಅಂಗವಾಗಿ ಸಿದ್ದರಬೆಟ್ಟದ ಸ್ವಾಮೀಜಿ ಆಗಮಿಸಿ ಶುಭಾಶಯ ಕೋರಿದರು. ನಂತರ ಮಠದ ಭಕ್ತರಿಂದ ಮಠದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಇಂದು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ 57ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಅವರಿಗೆ ಶುಭಾಶಯ ಕೋರುತ್ತಾ ಅವರು ಹೇಳುವ ಹಿತವಚನಗಳು ಗಾಢವಾದ ಅರ್ಥಗಳನ್ನ ನೀಡುತ್ತವೆ ಹಾಗೂ ಪದ ಪುಂಜಗಳನ್ನ ಜೋಡಿಸುವ ಹಾಗಿರುತ್ತದೆ. ಶಿವಾನಂದ ಶಿವಾಚಾರ್ಯ ಹಿರೇಮಠಕ್ಕೆ ಬಂದ ಮೇಲೆ ಹೊಸ ಆಯಾಮವನ್ನ ನೀಡಿದ್ರು. ಈ ಹಿಂದೆ ಹಿರೇಮಠ ಕಡಿಮೆ ಭಕ್ತರನ್ನ ಹೊಂದಿದ್ದು, ಆದರೆ ಇಂದು ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಅದು ಹಿರೇಮಠ ಸ್ವಾಮೀಜಿಯ ಕೃಪೆ ಎಂದು ಹೇಳಿದ್ರು. ಭಾಗದಲ್ಲಿ ತುಮಕೂರಿನ ಹಿರೇಮಠದ ಪರಮ ಪೂಜ್ಯರು ಅವರು ಹೇಳುವಂತ ಒಂದು ವಾಕ್ಯಗಳು ಮತ್ತು ಅವರು ಕೊಡುವಂಥ ವಿಶೇಷವಾಗಿರತಕ್ಕಂಥ ಆ ಜ್ಞಾನದ ಸಂಪತ್ತು ಒಂದು ರೀತಿಯಾಗಿ ಪದಪುಂಜಗಳನ್ನು ಜೋಡಿಸ್ತಕ್ಕಂಥದ್ದು ಮತ್ತು ಸ್ವಲ್ಪ ಪದಗಳಲ್ಲೇ ಅತ್ಯಂತ ಗಾಢವಾಗಿರತಕ್ಕಂಥ ಆಳವಾಗಿರುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದನ್ನು ನೋಡಿದರೆ ಒಂದು ರೀತಿಯಾಗಿ ನಮ್ಮೆಲ್ಲ ಶಿವಾಚಾರ್ಯರಲ್ಲಿ ಒಂದು ಜ್ಞಾನದ ಭಂಡಾರ ಅಂತ ನಾವೆಲ್ಲ ನಾವು ಕರಿತಾ ಇದ್ದೇವೆ. ಅಂಥ ಒಂದು ಪರಮ ಪೂಜ್ಯರು ಇವತ್ತು 57ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅಂಥ ಪರಮ ಪೂಜ್ಯರ ಒಂದು ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯ ಹೇಳ್ತಕ್ಕಂಥದ್ದೇ ಒಂದು ಬಹುದೊಡ್ಡ ನಮ್ಮೆಲ್ಲರಿಗೂ ಸಂತೋಷ. ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಇಂದು 57ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮಠದ ಭಕ್ತಾದಿಗಳಿಂದ ಜನ್ಮದಿನವನ್ನ ಸಂದೇಶವನ್ನಾಗಿ ಆಚರಿಸುವ ಉದ್ದೇಶದಿಂದ ರಕ್ತದಾನ, ರಕ್ತ ಪರೀಕ್ಷೆ ಇನ್ನೂ ಮುಂತಾದ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದು ನಮಗೆ ತುಂಬಾ ಸಂತೋಷವಾಗಿದೆ. ಈ ವೇಳೆಯಲ್ಲಿ ಜನರು ನಮಗೆ ಅಪಾರವಾದ ಪ್ರೀತಿಯನ್ನ ನೀಡಿದ್ದಾರೆ. ನಮ್ಮ ಮೇಲೆ ಅಪಾರವಾದ ವಿಶ್ವಾಸವನ್ನ ಇಟ್ಟು ನಮಗೆ ಸಹಕಾರವನ್ನ ನೀಡುತ್ತಿದ್ದಾರೆ. ಭಗವಂತ ನಮಗೆ ಜ್ಞಾನವನ್ನ ನೀಡಿದ್ದಾರೆ, ಅದನ್ನ ನಾವು ಜನರಿಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಸ್ವಾಮೀಜಿಯವರ ಜನ್ಮ ವರ್ಧಂತಿಯನ್ನ ಕೇವಲ ಒಂದು ಹಬ್ಬವನ್ನಾಗಿ ಆಚರಿಸದೆ ಅದನ್ನು ಒಂದು ಸಂದೇಶವಾಗಿ ಆಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ರಕ್ತದಾನ, ರಕ್ತ ಪರೀಕ್ಷೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಒಂದು ಸಂದೇಶವಾಗಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಒಳ್ಳೆಯ ಮನಸ್ಥಿತಿ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ನಮಗೆ ತುಂಬ ಇಷ್ಟವಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಮಠದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗೆ ಶುಭಾಶಯ ಕೋರಿದರು. ಕೊರಟಗೆರೆ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ವಿಕಾಸಪರ್ವ ಕಾರ್ಯಕ್ರಮದ ಅಂಗವಾಗಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕೊರಟಗೆರೆ ಪಟ್ಟಣದಲ್ಲಿ ಬೃಹತ್ ವಿಕಾಸ ಪರ್ವ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಆಗಮನದಿಂದ ಜೆಡಿಎಸ್ ಪಕ್ಷ ಗೆಲುವಿನ ಇತಿಹಾಸಕ್ಕೆ ಮತ್ತೊಮ್ಮೆ ದಿಕ್ಸೂಚಿ ಆಗಲಿದೆ ಎಂದು ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ಕಳೆದ 40 ವರ್ಷದಿಂದ ಜೆಡಿಎಸ್ ಪಕ್ಷ ಸುಭದ್ರವಾಗಿದೆ. ಕುಮಾರಸ್ವಾಮಿ ಆಗಮನಕ್ಕಾಗಿ ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಎಸ್ಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉತ್ಸಾಹದಿಂದ ಕಾಯುತ್ತಿದ್ದಾರೆ. ಜೆಡಿಎಸ್ ಮತ್ತು ಬಿಎಸ್ಪಿ ಪಕ್ಷದ ಸಹಕಾರದಿಂದ ಜೆಡಿಎಸ್ ಪಕ್ಷಕ್ಕೆ ಆನೆಬಲ ದೊರೆತಂತಾಗಿದೆ. ರಾಜ್ಯದಲ್ಲಿ 804 ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು 20 ಕ್ಷೇತ್ರದಲ್ಲಿ ಬಿಎಸ್ಪಿ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ಬಿಎಸ್ಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೊರಟಗೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ನೀಡುವ ಮೂಲಕ ಸುಧಾಕರ್ ಲಾಲ್ ಗೆಲುವಿಗೆ ಶ್ರಮಿಸಬೇಕು ಎಂದು ಮನವಿ ಮಾಡಿದರು. ಗ್ರಾಮ ವಾಸ್ತವ್ಯನ ಮಾಡ್ತಾ ಇರ್ತಕ್ಕಂತ ಒಂದು ಹೊಸ ಇತಿಹಾಸವನ್ನ ನಿರ್ಮಿಸಿ ಒಂದು ಸಂಚಲನವನ್ನು ಮೂಡಿಸಿದ್ರು. ಆ ಸಂಚಲನ ಮತ್ತೆ ಉಂಟಾಗಬೇಕು, ರೈತರು ಉಳಿಸಬೇಕು,
ರೈತರು ಉಳ್ಕೊಂಡ್ರೆ ರೈತ ಕಾರ್ಮಿಕರು ಉಳ್ಕೊಳ್ತಾರೆ. 4,000 ಜನ ಈ ರಾಜ್ಯದಲ್ಲಿ ರೈತರು ಸತ್ತೋಗಿದ್ದಾರೆ. ಅವರ ಅವಲಂಬಿತ ಕುಟುಂಬಗಳು, ಅವ್ರ ಜಮೀನು ಕಾಣಿಗಳಿಗೆ ಹೋಗ್ತಕ್ಕಂಥ ಕೆಲಸಗಾರರು, ಆ ಕುಟುಂಬಗಳು ಏನಾಗಿದೆ ಅಂತೇಳಿ ಈಗಾಗಲೇ ಬೆಳೆಗಳಿಗೆ ಸರಿಯಾದಂತ ಬೆಲೆ ಬರದೇ ಇರತಕ್ಕಂಥದ್ದು ವೈಜ್ಞಾನಿಕವಾಗಿ ಇದೆಲ್ಲ. ಜೆಡಿಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹಾಲಿಂಗಪ್ಪ ಮಾತನಾಡಿ, ರಾಷ್ಟೀಯ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಂದ ಕರ್ನಾಟಕ ರಾಜ್ಯ ರೈತರ ಅಭಿವೃದ್ಧಿ ಅಸಾಧ್ಯ. ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ 24 ಗಂಟೆಯೊಳಗೆ ರೈತರ ಸಾಲ ಮನ್ನಾ ಮಾಡುವುದಾಗಿ ಕುಮಾರಣ್ಣ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ರೈತರ ಉಳಿವಿಗಾಗಿ ಮತದಾರರು ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂದು ಹೇಳಿದರು. ಆ ಸಮಾವೇಶನ ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ. ನಾವು ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು, ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಬಹಳ ಶ್ರಮ ಪಟ್ಟು ಕುಮಾರಣ್ಣನ ಅದ್ದೂರಿಯಾಗಿ ಸ್ವಾಗತ ಮಾಡಿ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆ ಸಮಾವೇಶಕ್ಕೆ ಈಗಾಗಲೇ ಕಾರ್ಯಾಧ್ಯಕ್ಷ ಹೇಳಿದಂಗೆ ಸುಮಾರು 40-50 ಜನಸಂಖ್ಯೆ ಸೇರಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಸೇರ್ತಾರೆ. ಕೊಡಗೇರಿ ಕ್ಷೇತ್ರ ಜೆ ಡಿ ಎಸ್ ಕೊರಟಗೆರೆ ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು ಮಾತನಾಡಿ, ವಿಕಾಸಪರ್ವ ಕಾರ್ಯಕ್ರಮಕ್ಕೆ 60,000 ಹೆಚ್ಚು ಜೆಡಿಎಸ್ ಮತ್ತು ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ. ಸೂರ್ಯ ಪೂರ್ವದಲ್ಲಿ ಉದಯವಾಗುವುದು ಎಷ್ಟು ಸತ್ಯವೋ ಕೊರಟಗೆರೆಯಲ್ಲಿ ಸುಧಾಕರ್ ಲಾಲ್ ಗೆಲುವು ಅಷ್ಟೇ ಸತ್ಯವಾಗಲಿದೆ. ಚುನಾವಣೆ ಪೂರ್ವವಾಗಿ ಇಲ್ಲಿ ಬರ್ತಾ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವತ್ತು ಸುಮಾರು 40-50 ಜನ ನಾವು ಕೊಡಾಕಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಅದಕ್ಕೆ ತಕ್ಕನಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ. ಅವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಸುಧಾಕರ್ ಲಾಲ್ ಗೆಲುವಿಗೆ. ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್, ತುಂಬಾಡಿ ಲಕ್ಷ್ಮೀಶ್, ಮುಖಂಡರಾದ ಲಕ್ಷ್ಮೀಶ್ ಪ್ರಸಾದ್, ಕಾಮರಾಜು, ಶಿವರಾಮ್, ಕಾಕಿ ಮಲ್ಲಯ್ಯ ಇತರರು ಹಾಜರಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ಕೈಗಾರಿಕಾ ಪ್ರದೇಶದ ಬನಶಂಕರಿ ಕೆಮಿಕಲ್ ಆಯಿಲ್ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಕೋಲಾರ ಜಿಲ್ಲೆಯ ಮಾಲೂರು ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಆಯಿಲ್ ಕಾರ್ಖಾನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಬಾಂಬ್ ಸಿಡಿಯುವಂತೆ ಆಯಿಲ್ ಡ್ರಮ್ಗಳು ಬ್ಲಾಸ್ಟ್ ಆಗಿದ್ದು ಕಾರ್ಖಾನೆಯಲ್ಲಿದ್ದ 1,500 ಕೆಮಿಕಲ್ ಆಯಿಲ್ ಬ್ಯಾರೆಲ್ಗಳು ಬೆಂಕಿಗೆ ಆಹುತಿಯಾದವು. ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಹೊರಗಡೆ ಬಂದು ಪ್ರಾಣಾಪಾಯದಿಂದ ಪಾರಾದರು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಆಗಮಿಸಿ ಬೆಂಕಿಯನ್ನ ನಂದಿಸಿದರೂ ಆಕಾಶದೆತ್ತರಕ್ಕೆ ಬೆಂಕಿಯ ಹೊಗೆ ಆವರಿಸಿತ್ತು. ಡಾ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯ 111ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಗುಬ್ಬೆ ತಾಲೂಕಿಗೆ ಸ್ವಾಮೀಜಿಯವರ ರಥವು ಆಗಮಿಸಿದ್ದು ನಗರದ ಭಕ್ತಾದಿಗಳು ಪಟ್ಟಣದ ನಾಗಲಿಂಗೇಶ್ವರ ದೇವಾಲಯದ ಬಳಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಚುನಾವಣೆಯ ನೀತಿ ಸಂಹಿತೆ ಆದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸ್ವಾಮೀಜಿಯವರ ಪ್ರತಿಮೆಯುಳ್ಳ ರಥವು ಮಾರ್ಚ್ 22ರಂದು ಚಾಲನೆ ನೀಡಲಾಗಿದ್ದು ಈಗಾಗಲೇ ಶಿರ, ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಮಾರ್ಗವಾಗಿ ಸಂಚರಿಸಿತು. ನಗರದಲ್ಲಿ 100+ ಭಕ್ತರ ಸಮೂಹದಲ್ಲಿ ಮೆರವಣಿಗೆ ಹೊರಟು ಗುಬ್ಬಿ ಬೀರಣ್ಣ ವೃತ್ತದ ಮೂಲಕ ಎಂಜಿ ರಸ್ತೆ, ತಾಲೂಕು ಕಚೇರಿ ರಸ್ತೆ ಹಾಗೂ ಬಸ್ ನಿಲ್ದಾಣದ ಮೂಲಕ ಇಂದು ಬೆಳ್ಳಾವಿಗೆ ಸಂಚರಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂದ್ರಶೇಖರ್ ಬಾಬು, ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಜಾತಿ ಭೇದವಿಲ್ಲದೆ ಸಾವಿರಾರು ಭಕ್ತರು ಸ್ವಯಂ ಪ್ರೇರಿತವಾಗಿ ಆಚರಿಸುತ್ತಿದ್ದು ಅದರ ಹಿನ್ನೆಲೆಯಲ್ಲಿ ಕಳೆದ 4-5 ವರ್ಷದಿಂದ ಸ್ವಾಮೀಜಿಯವರ ಪ್ರತಿಮೆಯುಳ್ಳ ರಥವು ರಾಜ್ಯದೆಲ್ಲೆಡೆ ಸಂಚರಿಸುತ್ತಾ ಬಂದಿದ್ದು ಈ ಬಾರಿಯೂ ಸಹ ಸ್ವಾಮೀಜಿಯವರ ಪ್ರತಿಮೆಯುಳ್ಳ ರಥವು ಗುಬ್ಬಿ ನಗರಕ್ಕೆ ಸಂಚರಿಸಿದ್ದು ಏಪ್ರಿಲ್ 1ರಂದು 100,000 ಮಂದಿ ಭಕ್ತರೆಲ್ಲ ಒಗ್ಗೂಡಿ 111ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಿದೆ. ಪರಮ ಪೂಜ್ಯರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 100ನೇ ಜನ್ಮದಿನೋತ್ಸವದ ಅಂಗವಾಗಿ ರಥ ಬಂದಿದೆ. ನಿನ್ನೆ ಸಂಜೆ ನಿಟ್ಟೂರು ಬಂದಂತದ್ದು, ನಿಟ್ಟೂರಿಂದ ಬೆಟ್ಟದಳ್ಳಿ, ಬೆಟ್ಟದಳ್ಳಿ ಮುಗಿಸ್ಕೊಂಡು ಬೆಟ್ಟದಳ್ಳಿಯಿಂದ ಇವತ್ತು ಬೆಳಗ್ಗೆ ಹೊರಟಂತದ್ದು ಚೇಳೂರು ಮೇಲಿಂದ ಈಗ ಗುಬ್ಬಿಗೆ ಬಂದಿದೆ. ಗುಬ್ಬಿಯಿಂದ ಈಗ ಮುಂದೆ ಕಳಿಸ್ಲಿಕ್ಕೆ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ಆ ಒಂದು ರಥವನ್ನು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಗೆ ಆರಾಧಿಸುತ್ತಾ ಎಲ್ಲ ಭಕ್ತಾದಿಗಳು ಆ ರಥವನ್ನು ಮುಂದೆ ಕಳಿಸ್ಕೊಡ್ತಾ ಇದೆ ಗುಬ್ಬಿಯಿಂದ.
ಮುಖಂಡ ದಿಲೀಪ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷವೂ ಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ರಾಜ್ಯದೆಲ್ಲೆಡೆ ಅವರ ಪ್ರತಿಮೆಯುಳ್ಳ ರಥವು ಸಂಚಾರ ಮಾಡುತ್ತಾ ಬಂದಿದ್ದು, ಈ ಬಾರಿ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸಿ ನಿನ್ನೆಯಿಂದ ಗುಬ್ಬಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ರಥವು ಸಂಚರಿಸಿದ್ದು, ಈ ರಥವನ್ನ ನೋಡಲು ಹಾಗೂ ಆಶೀರ್ವಾದವನ್ನ ಪಡೆಯಲು ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ. ಏಪ್ರಿಲ್ 1ರಂದು ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ವೈಭವಯುತವಾಗಿ ಆಚರಿಸಲು ಈಗಾಗಲೇ ಸಿದ್ದತೆ ನಡೆಯುತ್ತಿದ್ದು, ತಾಲೂಕಿನಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಇವತ್ತು ಶಿವಕುಮಾರ ಸ್ವಾಮಿ ರಥ ನಿನ್ನೆ ನಮ್ಮ ತಾಲೂಕಿಗೆ ಎಂಟ್ರಿ ಆಯಿತು. ಬೆಣ್ಣೂರು ಮೂಲಕ ನಾವು ಬರಮಾಡಿಕೊಂಡು ಬೆಣ್ಣೂರು, ನಿಟ್ಟೂರು, ಟ್ಯಾಕ್ಟೂರು, ಕೋಟೆ, ಬೆಟ್ಟಳ್ಳಿ ಲಾಲ್ಟ್ ಆಗಿತ್ತು. ಮತ್ತು ಬೆಳಗ್ಗೆ ಹಳ್ಳಘಟ್ಟ, ಹೊಸಕೆರೆ, ಚೇಳೂರು ಮಾರ್ಗವಾಗಿ ನಮಗೆ ಗುಬ್ಬಿಗೆ ಬರಮಾಡ್ಕೊಂಡಿದ್ವಿ. ಇವತ್ತು ಕಡೆಯ ದಿನ, ರಥದ್ದು ಕಡೆಯ ದಿನ, ನಮ್ಮ ತಾಲೂಕಲ್ಲಿ ಕಡೆಯ ದಿನ. ಹಾಗಾಗಿ ನಾವು ಅದ್ದೂರಿಯಾಗಿ ಬರಮಾಡ್ಕೊಂಡು ಇವತ್ತು ನಾವು ನಮ್ಮ ತಾಲೂಕಿನ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ನಾವು 1ನೇ ತಾರೀಕು ತಾಲೂಕಾದ್ಯಂತ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಹರಿವೇ ಸಂದ್ರ, ಸಿದ್ದರಾಮಣ್ಣ, ಅರ್ಜುನ್, ಕರಿಯಣ್ಣ, ನಿತ್ಯಾನಂದ, ಹರಿಪ್ರಸಾದ್ ಇತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹಸಿಕರಗ ಮಹೋತ್ಸವವು ವೀರಗಾರರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 79ನೇ ವರ್ಷದ ಹಸಿ ಕರಗವನ್ನ ಕರಗದ ಪೂಜಾರಿ ದೇವರಾಜ್ ಹೊತ್ತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿದ್ರು. ಪಟ್ಟಣದ ಮುಖ್ಯ ವೃತ್ತಗಳಲ್ಲಿ ಹಸಿ ಕರಗವನ್ನ ಸೊಂಟದ ಮೇಲೆ ಹೊತ್ತ ಕರಗದ ಪೂಜಾರಿ ನೃತ್ಯ ಮಾಡಿದ್ರೆ, ವೀರಗಾರರು ಕರಗದ ಮುಂದೆ ಕತ್ತಿಯಿಂದ ಎದೆಗೆ ಹೊಡೆದುಕೊಳ್ಳುತ್ತಾ ವೀರತನವನ್ನ ಮೆರೆದರು. ವೀರಗಾರರು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯಿಂದ ಕರಗದ ಜೊತೆ ತಲೆಗೆ ಪೇಟ ತೊಟ್ಟು ಕೈಯಲ್ಲಿ ಕತ್ತಿ ಹಿಡಿದು ಕರಗದ ರಕ್ಷಕರಾಗಿ ಸಾಗಿದ್ರು. ಜಾತ್ರಾ ಮಹೋತ್ಸವವು ಬಹಳ ಧಾರ್ಮಿಕವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಸಹಸ್ರಾರು ಭಕ್ತರೊಂದಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪೂಜಾರಿ ಅನಂತಕುಮಾರ್, ಕೇಶವಪ್ಪ, ರಾಮಾಂಜನಪ್ಪ, ಸೋಮಶೇಖರ್, ತಿಗಳವಾಹಿನಿ ಕುಲಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ಮತ್ತೆ ಮುಂದಿನ ನ್ಯೂಸ್ನೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.